ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ವಿಚಾರವಾಗಿ ಜರ್ಮನ್ ನಿಯೋಗ ಇವತ್ತು ಬೆಂಗಳೂರಿಗೆ ಭೇಟಿ ನೀಡಿದೆ. ಕೆಪಿಸಿಸಿ ಕಚೇರಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ನಂತರ ಮಾತನಾಡಿದ ಗೃಹ ಸಚಿವರು ರಾಜ್ಯದಲ್ಲಿ ಹೂಡಿಕೆ ಮಾಡುವ ವಿಚಾರವಾಗಿ ಆಹ್ವಾನ ಮಾಡಿದ್ದೇನೆ. ಇನ್ನು ಇದು ಕೂಡ ವಿಧಾನಸೌಧದಲ್ಲಿ ಕಚೇರಿ ರೆಡಿ ಆಗದೇ ಇರುವ ಕಾರಣಕ್ಕೆ ಕೆಪಿಸಿಸಿ ಕಚೇರಿಯಲ್ಲೇ ಅವರನ್ನ ಭೇಟಿ ಮಾಡಿದ್ದೇನೆ. ಹಾಗಂತ ನನಗೆ ಕಚೇರಿ ಸಮಸ್ಯೆ ಏನು ಇಲ್ಲ. ದೇಶದಲ್ಲಿ ಅಸಹಿಷ್ಣುತೆ ಬೆಳವಣಿಗೆ ಕೂಡ ಬಗ್ಗೆ ಕೂಡ ಜರ್ಮನ್ ನಿಯೋಗ ನನ್ನ ಬಳಿ ಚರ್ಚೆ ಮಾಡಿದ್ದಾರೆ. ಅಸಹಿಷ್ಣುತೆ ಬೆಳವಣಿಗೆ ಬಗ್ಗೆ ವಿಶೇಷ ಕಾರ್ಯಪಡೆ ರಚಿಸುವ ಉದ್ದೇಶ ಸದ್ಯಕ್ಕಿಲ್ಲ. ಮುಂದೆ ಸಮಯ ಬಂದಾಗ ನೋಡೋಣ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ನನಗೆ ಇನ್ನು ಕೂಡ ಆಫೀಷಿಯಲ್ ಆಗಿ ಕಚೇರಿ ವಿಧಾನಸೌಧದಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಇಲ್ಲೇನೆ ಪಾರ್ಟಿ ಆಫೀಸಲ್ಲಿ ಭೇಟಿ ಮಾಡಿದೆ. ಇಂಡಸ್ಟ್ರಿ ಮಾಡೋದಕ್ಕೆ ಲ್ಯಾಂಡ್ ಜಮೀನು ಬೇಕು, ಅದಕ್ಕೆ ತೊಂದರೆ ಇದೆಯಾ ಇಲ್ಲದ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನನಗೆ ಇಲ್ಲಿನ ಕಾನೂನುಗಳು ನಾನು ಲಾಭ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದ ಅಥವಾ ಲೇಬರ್ ಲಾಸ್ ಆಗಿದೆ ನಾನು ಇಂಡಸ್ಟ್ರಿ ನಡೆಸೋದಕ್ಕಾಗತ್ತಾ ಇವೆಲ್ಲವನ್ನು ಕೂಡ ಅವರು ಸ್ಟಡಿ ಮಾಡೋದಕ್ಕೆ ಬಂದಿದ್ದಾರೆ. ಇಂಟಾಲರೆನ್ಸ್ ಬಗ್ಗೆ ಈಗ ದೇಶದಲ್ಲಿ ಎಲ್ಲ ಕಡೆಯೂ ನಡೀತಾ ಇದೆ, ಅದನ್ನು ಅವರು ಗಮನಿಸಿದ್ದಾರೆ. ಅದಕ್ಕೆ ಆ ಪ್ರಶ್ನೆ ನೇರವಾಗಿ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಯಾಕಂದರೆ ನಾವು ಅವ್ರ ಮುಂದೆ ನಮ್ಮ ನಮ್ಮ ಜಗಳನ ಹೇಳ್ಕೊಳ್ಳೋಂಗಿಲ್ಲ. ನಾನು ಅವರಿಗೆ ಹೇಳಿದ್ದು ಆ ರೀತಿ ಏನಿಲ್ಲ, ಇದೆಲ್ಲ ಹಿಂದೆನೂ ಅನೇಕ ಸಂದರ್ಭದಲ್ಲಿ ಐಸೋಲೇಟೆಡ್ ಕೇಸಸ್ಸು ಇದೆಲ್ಲ ಆಗಿದೆ. ಆ ದೃಷ್ಟಿ